ಕಾವೇರಿ ನೀರಿನ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಇಂದು ಕೂಡ ಮುಂದುವರಿತಾ ಇದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲು ಸಕಲ ರೀತಿಯಾದಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಂದು ಬೆಳಗ್ಗೆ 10:30ಕ್ಕೆ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆಗೆ ಸಕಲ ರೀತಿಯ ತಯಾರಿಯನ್ನ ನಡೆಸಿದ್ದಾರೆ ವಾಟಾಳ್ ನಾಗರಾಜ್ ಅವರ ಬಣ. ಇಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನಿಂದ ರ್ಯಾಲಿ ಆರಂಭ ಆಗುತ್ತೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯುವಂತ ರ್ಯಾಲಿ ಇದು. ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಬೃಹತ್ ರ್ಯಾಲಿಗೆ ಚಾಲನೆಯನ್ನ ನೀಡಲಿದ್ದಾರೆ. 5000 ಕಾರುಗಳು 20000 ಬೈಕ್ಗಳಲ್ಲಿ ರ್ಯಾಲಿಯನ್ನ ಮಾಡಲಾಗುತ್ತೆ. ಬೃಹತ್ ರ್ಯಾಲಿ ಇದು. ರಾಜ್ಯದಲ್ಲಿ ಇಂದು ಮತ್ತೆ ಕಾವೇರಿದಂತ ಕಿಚ್ಚು ಮಂಡ್ಯ ಕೆಆರ್ಎಸ್ ಡ್ಯಾಮ್ ಮುತ್ತಿಗೆಗೆ ತಯಾರಿಯನ್ನ ನಡೆಸಿರುವಂತ ವಾಟಾಳ್ ನಾಗರಾಜ್ ಅವರ ತಂಡ ಇಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನಿಂದ ರ್ಯಾಲಿ ಆರಂಭ ಆಗಿ ಕೆಆರ್ಎಸ್ ಡ್ಯಾಮ್ ವರೆಗೂ ಹೋಗಿ ತಲುಪಿ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ವಾಟಾಳ್ ನಾಗರಾಜ್ ಅವರ ತಂಡ ಮಾಡಲಾಗುವಂತದ್ದು. ಹಲವು ಸಂಘಟನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾರೆ. ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಹಿತರಕ್ಷಣಾ ಸಮಿತಿ ಕೂಡ ಬೆಂಬಲವನ್ನು ಸೂಚಿಸುವಂತದ್ದು. ಇನ್ನು ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಕೂಡ ಸಾಥನ ಕೊಡಲಿದ್ದಾರೆ. ಮಂಡ್ಯದ ನೆಡಘಟ್ಟದಿಂದ ಕೆಆರ್ಎಸ್ ಚಲೋಗೆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತಹ ತಂಡ. ಹೋರಾಟದಲ್ಲಿ ಸಾವಿರಾರು ಜನರು ಭಾಗಿಯಾಗುವ ಸಾಧ್ಯತೆ ಇದೆ ಈ ಒಂದು ರ್ಯಾಲಿಯಲ್ಲಿ. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ವಾಟಾಳ್ ಹೋರಾಟಕ್ಕೆ ಹಲವು ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು. ಬೆಳಗ್ಗೆ 10:30ಕ್ಕೆ ಇಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನಿಂದ ಆರಂಭ ಆಗುತ್ತೆ ರ್ಯಾಲಿ. ಕೆಆರ್ಎಸ್ ಡ್ಯಾಮ್ವರೆಗೂ ಹೋಗಿ ನಂತರ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ ವಾಟಾಳ್ ನಾಗರಾಜ್ ಅವರ ತಂಡ. ನಂತರ 20000 ಬೈಕು ಹಾಗೆ 5000 ಕಾರುಗಳು ಇರುವಂತಹ ಈ ಒಂದು ರ್ಯಾಲಿ ಇದು. ಬೈಕ್ ಜಾಥಾ ಮೂಲಕ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕುವಂತ ಯತ್ನವನ್ನ ವಾಟಾಳ್ ನಾಗರಾಜ್ ಅವರ ತಂಡ, ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. 10:30ಕ್ಕೆ ಆರಂಭ ಆಗಲಿರುವಂತಹ ರ್ಯಾಲಿ ಇದು. ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕ್ತಾರೆ ಇವತ್ತು. ನಿನ್ನೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಜೊತೆಗೆ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು, ಯಾವ ರೀತಿಯಾಗಿ ರೂಪರೇಷೆಗಳು ಇರಬೇಕು ಅಂತ ಹೇಳಿ. ಈ ಹಿಂದೆ ಸೆಪ್ಟೆಂಬರ್ 29ರಂದು ಕರ್ನಾಟಕ ಅಖಂಡ ಕರ್ನಾಟಕ ಬಂದ್ಗೂ ಕೂಡ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿದ್ದರು. ಆದರೆ ಸರ್ಕಾರ ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ, ಡೋಂಟ್ ಕೇರ್ ಅಂತ ಹೇಳಿ ಕೈಚಲ್ಲಿ ಕೂತಿರುವಂಥ ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು, ಅವರಿಗೆ ಕಿವಿ ಹಿಂಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರ ಬಣ ಈಗ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನದಲ್ಲಿದೆ. 10:30ಕ್ಕೆ ಆರಂಭ ಆಗಲಿರುವಂಥ ಈ ಒಂದು ಜಾಥಾ. ನಂತರ ನೀವು ಗಮನಿಸ್ಬೋದು, ಇದು ಬೃಹತ್ ಆದಂಥ ರ್ಯಾಲಿ. ಯಾಕಂದರೆ 20000 ಬೈಕ್ಗಳು ಹಾಗೆ 5000 ಕಾರುಗಳು ಅವರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲಿಕ್ಕೆ 10:30ರಿಂದ ಈ ಒಂದು ರ್ಯಾಲಿ ಆರಂಭ ಆಗುತ್ತೆ. ಎಸ್ಸಿ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಎಸ್ ವಿನುತಾ, ಇಂದು ಬೆಳಗ್ಗೆ 10:30ಕ್ಕೆ ಆರಂಭ ಆಗಲಿರುವಂತಹ ರ್ಯಾಲಿ ಇದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಅದರ ಜೊತೆಗೆ ಬೆಂಗಳೂರಿನಿಂದ ಆರಂಭ ಆಗಿರುವಂತಹ ರ್ಯಾಲಿ ಬೆಂಗಳೂರಿನ ಉದ್ದಕ್ಕೂ ಕೆಆರ್ಎಸ್ ಡ್ಯಾಮ್ ತಲುಪುವವರೆಗೂ ಏನೆಲ್ಲ ಪ್ಲಾನ್ ಗಳನ್ನ ಹಾಕಿಕೊಂಡಿದ್ದಾರೆ ವಿವರಿಸೋದಾದ್ರೆ? ಅಂದ್ರೆ ಶ್ವೇತಾ, ಇಲ್ಲಿ ಕಾವೇರಿ ವಿಚಾರವಾಗಿ ತಮಿಳುನಾಡು ಏನು ಧೋರಣೆಯನ್ನ ಅನುಸರಿಸಿದೆ ಅದನ್ನ ಖಂಡಿಸಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ನಡೀತಾರಂಥದ್ದು. ಅಂದ್ರೆ ಇವತ್ತು ಬೆಳಗ್ಗೆ 10:30ರಿಂದ 11 ಗಂಟೆ ಒಳಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ನಿಂದ ಕೆಆರ್ಎಸ್ ಡ್ಯಾಮ್ ವರೆಗೂ ಕೂಡ ಇವೊಂದು ಬೃಹತ್ ರ್ಯಾಲಿ ಸಾಗ್ತಾ ಇದೆ. ಅಂದ್ರೆ ಈ ಒಂದು ರ್ಯಾಲಿಯಲ್ಲಿ 5000ಕ್ಕಿಂತ ಹೆಚ್ಚು ಕಾರುಗಳು ಮತ್ತೆ 20000ಕ್ಕಿಂತ ಅಧಿಕ ಬೈಕ್ಗಳಲ್ಲಿ ಸಾವಿರಾರು ಹೋರಾಟಗಾರರು ಕೂಡ ಭಾಗಿಯಾಗ್ತಾ ಇರುತ್ತದ್ದು. ಇಲ್ಲಿ ಆ ಮೂಲಕ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಕೈಜೋಡಿಸೋದ್ರ ಜೊತೆಗೆ ಕೆಆರ್ಎಸ್ ಡ್ಯಾಮ್ಗೆ ಭೇಟಿ ನೀಡಿ ನಂತರದಲ್ಲಿ ಕೆಆರ್ಎಸ್ ನ ಮುತ್ತಿಗೆ ಹಾಕೋ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಎಷ್ಟೇ ಹೇಳಿದ್ರೂ ಕೂಡ ಸರ್ಕಾರ ಬಿಡ್ತಾನೆ ಇದೆ. ಹಾಗಾಗಿ ಈ ಮೂಲಕ ಕೆಆರ್ಎಸ್ ನ ಮುತ್ತಿಗೆ ಹಾಕೋ ಮೂಲಕ ಅವರು ಆಕ್ರೋಶವನ್ನ ಹೊರಹಾಕೋದಕ್ಕೆ ಮುಂದಾಗ್ತಾ ಇರುತ್ತದ್ದು. ನಂತರದಲ್ಲಿ ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಒಂದ್ ವೇಳೆ ಸರ್ಕಾರ ಈ ಒಂದು ಎಚ್ಚರಿಕೆಗೆ ಮಣಿದೇ ಇದ್ರೆ ಇದೇ ತಿಂಗಳು 10ನೇ ತಾರೀಕು ತಮಿಳುನಾಡಿನ ಗಡಿಯನ್ನು ಕೂಡ ಬಂದ್ ಮಾಡ್ತೀವಿ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಿದೆ ಶ್ವೇತಾ. ಅಂದ್ರೆ ಈ ಒಂದು ರ್ಯಾಲಿಯಲ್ಲಿ
ಇಲ್ಲಿಂದ ಬೆಂಗಳೂರಿನಿಂದ ಕೆಆರ್ಎಸ್ ಡ್ಯಾಮ್ ನೋಡಲು ಸಾಕ್ತಾ ಸಾಕ್ತಾ ಮಧ್ಯದಲ್ಲಿ ನಾನಾ ಜಿಲ್ಲೆಗಳಿಂದ ಅನೇಕ ರೈತಪರ ಹೋರಾಟಗಾರರಾಗಿರ್ಬೋದು, ಕನ್ನಡ ಪರ ಸಂಘಟನೆ ಹೋರಾಟಗಾರರಾಗಿರ್ಬೋದು ಮಧ್ಯದಲ್ಲಿ ಬಂದು ಜಾಯಿನ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ದಾರಿಯುದ್ದಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ನಮ್ಮ ಸರ್ಕಾರದ ವಿರುದ್ಧ ಮತ್ತೆ ತಮಿಳುನಾಡು ಸರ್ಕಾರದ ವಿರುದ್ಧ ಮತ್ತೆ ಕರ್ನಾಟಕ ಸರ್ಕಾರ ಏನು ಅನುಸರಿಸ್ತಾ ಇದೆ ಧೋರಣೆಯನ್ನ ಕಾವೇರಿ ವಿಚಾರದಲ್ಲಿ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಒಂದು ಮೆರವಣಿಗೆ ಸಾಗ್ತಾ ಇದೆ. ಆ ಮೂಲಕದಲ್ಲಿ ನಮ್ಮ ಸರ್ಕಾರ ಈ ಒಂದು ಎಚ್ಚರಿಕೆಯನ್ನ ಸ್ವೀಕಾರ ಮಾಡ್ಲೇ ಇಲ್ಲ ಅಂದ್ರೆ ಮುಂದಿನ ಹೋರಾಟ ಇನ್ನಷ್ಟು ಕೂಡ ತೀವ್ರವಾಗಿರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶ್ವೇತಾ, ಎಸ್ ಕೆಆರ್ಎಸ್ ಡ್ಯಾಮ್ ಬಳಿ ಯಾವ ರೀತಿಯಾಗಿ ಭದ್ರತೆಯನ್ನ ಒದಗಿಸಲಾಗಿದೆ ಈ ಕುರಿತು ಡೀಟೇಲ್ಸ್ ಕೊಡೋದಾದ್ರೆ? ಶ್ವೇತಾ, ಈಗಾಗಲೇ ಅಲ್ಲಿ ಸಾವಿರಾರು ಪೊಲೀಸ್ ಸಿಬ್ಬಂದಿಗಳನ್ನ ಆಯೋಜನೆ ಕೂಡ ಮಾಡಲಾಗಿದೆ. ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಅಲ್ಲಿ ಒಂದು 144 ಏನ್ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ ಅನ್ನುವಂತ ಮಾಹಿತಿ ಇದೆ ಶ್ವೇತಾ. ಎಸ್, ಧನ್ಯವಾದ ವಿನುತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾಳೆ ಕರ್ನಾಟಕ ಬಂದ್ ಆಡೋಣ, ನಾಳೆ ಕರ್ನಾಟಕ ಬಂದಿದೆ, ಕಾವೇರಿಯ ಬಂದಿದ್ದು ಸಂಪೂರ್ಣ ಬಂದು ನಾಳೆ ಬೆಳಗ್ಗೆ 6 ಸಂಜೆ 6 ತನಕ ಸಂಪೂರ್ಣ ಕಂದಿಗೆ ಬೆಂಬಲಿಸಿ, ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಅಂತ ಇವತ್ತು ಮೆರವಣಿಗೆ ಮೂಲಕ ಹೊರಟಿದ್ವಿ. ಈ ಮೆರವಣಿಗೆಯಲ್ಲಿ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು, ಪ್ರವೀಣ್ ಶೆಟ್ಟಿ ಅವರು, ಕೆ ಆರ್ ಕುಮಾರ್ ಅವರು, ಕನ್ನಡ ಸೇನೆ